ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ದೋಟಿಹಾಳ ಮುದೇನೂರು ಹಾಗೂ ತವರಗೇರ ರಸ್ತೆ ಮಾರ್ಗದ ಹಳ್ಳದ ಸೇತುವೆ ಕಳೆದ 3 ವರ್ಷಗಳಿಂದ ಸೇತುವೆಯನ್ನ ಕಟ್ಟುತ್ತಿದ್ದು ಇನ್ನು ಸಹ ಪೂರ್ಣವಾಗದೆ ಅರ್ಧಕ್ಕೆ ಕಾಮಗಾರಿ ನಿಂತಿದ್ದರಿಂದ ನೆನ್ನೆ ಸುರಿದ ಭಾರಿ ಮಳೆಗೆ ಹಳ್ಳದ ನೀರಿನ ರಭಸಕ್ಕೆ ಸೇತುವೆ ಹಳ್ಳದ ನೀರಿಗೆ ಕೊಚ್ಚಿ ಹೋಗಿದೆ. ಅರ್ಧಕ್ಕೆ ನಿಂತ ಸೇತುವೆ ಕೊಚ್ಚಿ ಹೋಗಿದ್ದರಿಂದ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು ದೋಟಿಹಾಳ ಮುದೇನೂರು ಮತ್ತು ತವರಗೇರಕ್ಕೆ ತೆರಳುವ ಮಾರ್ಗ ರಸ್ತೆ ಬಂದಾಗಿದೆ. ಈ ಸೇತುವೆ ಅರ್ಧಕ್ಕೆ ಕಟ್ಟಿಬಿಟ್ಟಿದ್ದರಿಂದ ಸರ್ಕಾರದ ಬೊಕ್ಕಸಕ್ಕೆ ಭಾರಿ ಪ್ರಮಾಣದಲ್ಲಿ ನಷ್ಟವಾಗಿದೆ. ಬಿಗ್ ಟಿವಿ ನ್ಯೂಸ್ ಕೊಪ್ಪಳ.